ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಹೊಸಹಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತ್ತು. ಶ್ರೀರಾಮ ಪ್ರಾಣ ಪ್ರತಿಷ್ಠಾನ ಮಹೋತ್ಸವವನ್ನು ಹಬ್ಬದ ರೀತಿ ಆಚರಣೆ ಮಾಡುತ್ತಿದ್ದು ನೂರಾರು ಮಹಿಳೆಯರು ಹಬ್ಬದ ಕಡುಬು ತಯಾರಿಯಲ್ಲಿ ತೊಡಗಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಹೊಸ್ಮನೆ ರಂಗನಾಥ್, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಸದಸ್ಯರಾದ ಶಿವಮ್ಮ, ರಮ್ಯ ಸೇರಿದಂತೆ ಹಲವರು ಭಕ್ತರು ಪಾಲ್ಗೊಂಡಿದ್ದರು. ಪ್ರತಿಷ್ಠಾಪನಾ ಕಾರ್ಯಕ್ರಮದ ವಿಶೇಷವಾಗಿ ನಾವು ಇವತ್ತು ಹೊಸಹಳ್ಳಿ ಗ್ರಾಮದಲ್ಲಿ ಒಂದು ದಿನದ ಮುಂಚಿತವಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಇಡೀ ದೇಶದಲ್ಲಿ ಶ್ರೀ ವೀರಾಂಜನೇಯ ಕಾರ್ಯಕ್ರಮದ ಶ್ರೀರಾಮನ ಒಂದು ಧ್ಯಾನ ಮತ್ತು ಅವರ ಒಂದು ಹೆಸರಾಂತವಾಗಿರ್ತಕ್ಕಂಥ ಒಂದು 500 ವರ್ಷಗಳ ಇತಿಹಾಸ ಇವತ್ತು ನಮಗೆ ಬಲಿಸಿದೆ ಕರ್ನಾಟಕದಲ್ಲಿ ಹಿಂದೂಗಳಿಗೆ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಮುಂಚಿತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ನಮ್ಮ ಊರಲ್ಲಿ ಜೈ ಶ್ರೀರಾಮನ ಒಂದು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಇವತ್ತು ಅವನ ಹೆಸರು ಹೇಳ್ಕೊಂಡು ನಮ್ಮ ಗ್ರಾಮದಲ್ಲಿ ಹೊಸಹಳ್ಳಿ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಹೊಸಹಳ್ಳಿ ಗ್ರಾಮ ಪಂಚಾಯತಿ ಹೊಸಹಳ್ಳಿ ಗ್ರಾಮದಲ್ಲಿ ಒಂದು ಅನ್ನ ಸಂತರ್ಪಣೆ ಯೋಜನೆಗಳನ್ನು ಏರ್ಪಡಿಸುತ್ತೇವೆ. ಆ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಊರಿನ ಹೊಸಹಳ್ಳಿ ಗ್ರಾಮಸ್ಥರು ಪ್ರತಿಯೊಂದು ಮನೆಯಲ್ಲೂ ಈ ಪೂಜೆಗೆ ಸಹಕರಿಸಿ ಸಕಲ ಹಣಕಾಸು ಮತ್ತು ಅವರ ಸೇವಾ ಸಹಾರ್ಥವನ್ನು ಮಾಡಲಿಕ್ಕೆ ಎಲ್ಲ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾವು ಆಭಾರಿಯಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಅವರೆಲ್ಲರಿಗೂ ನಾವು ಕೃತಜ್ಞತರಾಗಿ ನಾಳೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಚಿರಋಣಿಯಾಗಿದ್ದೇವೆ ಅಂತಕ್ಕಂಥದ್ದು ಈ ಸನ್ನಿವೇಶದಲ್ಲಿ ನಾವು ಅನ್ನ ರಾಮ ಎಲ್ಲರಿಗೂ ಒಳ್ಳೇದು, ಜೈ ಶ್ರೀರಾಮ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯುಷು ಐಶ್ವರ್ಯ ಶ್ರೀಮಂತರು ಮಾಡಲಿ ಅಂತಕ್ಕಂಥದ್ದನ್ನು ನಾವು ಜೈ ಶ್ರೀರಾಮ. ಹೊಸಹಳ್ಳಿ ಗ್ರಾಮದಲ್ಲಿ ಇಂದು ಅಯೋಧ್ಯೆ ಉದ್ಘಾಟನೆ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಹಬ್ಬದ ಸಡಗರ ಇಂದು ನಡೆಯುತ್ತಿದೆ. ಎಲ್ಲ ಮಹಿಳೆಯರು ಬಂದು ಇಂದು ನಮ್ಮ ಊರಿನ ಸಮಸ್ತ ಹೆಣ್ಮಕ್ಕಳು ಬಂದು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀರಾಮನ ಎಲ್ಲ ಕರ್ಗಡು ಮಾಡ್ತಾ ಇದ್ದೀವಿ. ನಾಳೆ ಸಾಯಂಕಾಲ ಎಲ್ಲ ಆರತಿ ಮಾಡ್ತಾರೆ. ನಾಳೆ ಚೆನ್ನಾಗಿ ಶ್ರೀರಾಮನಿಗೆ ಆರತಿ ಸೇವೆ ಮಾಡ್ತಾರೆ. ಚೆನ್ನಾಗಿ ಪೂಜೆ ನಡೆಯುತ್ತೆ ನಾಳೆ. ಪಂಚಾಯತಿ ಯಾಕ್ರದ ಹೊರಗಿದ್ದೆ ಎಲ್ಲರೂ ನಾವು ಗ್ರಾಮಸ್ಥರು ಇದು ಕರ್ಗಡುಬ ಮಾಡಿ ಸಹಕರಿಸ್ತೇ ಇದ್ದೀವಿ ದೇವಸ್ಥಾನನ ಅಷ್ಟೇ. ನಾಳೆ ಹಬ್ಬ.